ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ವೀಕ್ಷಕರೇ ಬ್ರಹ್ಮಗಂಟು ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆಯಲ್ಲಿ ಮಿಂಚುತ್ತಿರುವಂತಹ ಗಾಯಕಿ ಕಮ್ ರಂಗಭೂಮಿ ಕಲಾವಿದೆ ಗೀತಾ ಸದ್ಯ ಸೂಪರ್ ಕ್ವೀನ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಸೊ 30 ಕೆಜಿ ತೂಕ ಇಳಿಸಿಕೊಂಡಿರುವಂತಹ ಗೀತಾ ಫಿಟ್ನೆಸ್ ಸೀಕ್ರೆಟ್ ಅನ್ನು ರಿವೀಲ್ ಮಾಡಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಬ್ರಹ್ಮಗಂಟು ಗೀತಾ ಅಷ್ಟೊಂದು ತೂಕವನ್ನ ಹೇಗೆ ಇಳಿಸಿದ್ರು ಎಷ್ಟು ಕಷ್ಟಪಟ್ಟರು ಸದ್ಯಕ್ಕೆ ಅವರ ಲೈಫ್ ಸ್ಟೈಲ್ ಯಾವ ರೀತಿಯಾಗಿದೆ ಆಕೆ ಕೊಟ್ಟಿರುವಂತಹ ಡಯಟ್ ಚಾಟ್ ಏನು ಸೀಕ್ರೆಟ್ ಏನು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾವು ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆಯ ತನಕ ನೋಡಿ ನಿಮಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸೊ ವೀಕ್ಷಕರೇ ದಿನಕ್ಕೆ 4 ರಿಂದ 5 ಲೀಟರ್ ನೀರು ಕುಡಿಯಬೇಕು ಅಂತ ಗೀತಾ ಅವರು ಹೇಳಿದ್ದಾರೆ ಸೊ ತಪ್ಪದೆ 7 ರಿಂದ 8 ಗಂಟೆ ನಿದ್ರೆ ಮಾಡಬೇಕು ಅದಾದ ಮೇಲೆ ಶುದ್ಧವಾದ ಆಹಾರವನ್ನ ತಿನ್ನಬೇಕು ಕಾರ್ಬೋಹೈಡ್ರೇಟ್ ಹೊಂದಿರುವಂತ ಆಹಾರ ಪದಾರ್ಥಗಳನ್ನು ಕಡಿಮೆ ಮಾಡಿ ಪ್ರೋಟೀನ್ ಮತ್ತು ಫೈಬರ್ ಅಂಶ ಇರುವಂತ ಆಹಾರ ಹೆಚ್ಚಿಗೆ ಸೇವಿಸಬೇಕು ಅನ್ನೋದನ್ನ ದಿವ್ಯಾ ಅವರು ಹೇಳಿದ್ದಾರೆ ಗೀತಾ ಅವರು ಹೇಳಿದ್ದಾರೆ ಸೊ ಶುದ್ಧವಾದ ಆಹಾರವನ್ನ ತಿಂದ್ರೆ ಯಾವ ಸಮಸ್ಯೆನೂ ನಮಗೆ ಬರೋದಿಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಸೊ ಏನೇ ಆರೋಗ್ಯ ಸಮಸ್ಯೆ ಎದುರಾದರೂ ಕೂಡ ಅದನ್ನ ಸರಿ ಮಾಡುವ ಶಕ್ತಿ ನಮ್ಮ ಸರಿಯಾದ ಆಹಾರಕ್ಕಿದೆ ಸೊ ನಾವು ಕರೆಕ್ಟ್ ಆಗಿ ಆಹಾರ ಪದ್ಧತಿಯನ್ನ ಫಾಲೋ ಮಾಡ್ತಿದ್ದೀವಿ ಅಂತಂದ್ರೆ ಯಾವುದೇ ಆರೋಗ್ಯ ಸಮಸ್ಯೆ ಆದರೂ ಅದು ಅಲ್ಲಿಗೆ ಸರಿ ದೂಕ್ಸುತ್ತೆ ಸೊ ನಮ್ಮ ಆಹಾರ ಕ್ರಮ ಸರಿ ಇದ್ರೆ ನಮ್ಮ ದೇಹ ಅಲ್ಲಿಂದ ಅಲ್ಲಿಗೆ ಹೊಂದಾಣಿಕೆ ಆಗುತ್ತೆ ಸೊ ಆರೋಗ್ಯ ಸಮಸ್ಯೆಯಲ್ಲಿ ಸ್ವಲ್ಪ ಏರುಪೇರಾದರೂ ಏನಾದರೂ ಸಮಸ್ಯೆ ಕಾಣಿಸ್ಕೊಂಡ್ರೂ ಕೂಡ ನಮ್ಮ ಆಹಾರ ಪದ್ಧತಿ ಸರಿಯಾಗಿದ್ರೆ ನಮ್ಮ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿರುತ್ತೆ ಅನ್ನೋದನ್ನ ಗೀತಾ ಅವ್ರು ಹೇಳಿದ್ದಾರೆ ಸೊ ಏನೇ ಡಯಟ್ ಪ್ಲಾನ್ ಮಾಡಿದ್ರು ಅದನ್ನ ತಪ್ಪದೇ ಪಾಲಿಸಬೇಕು ಅಂದರೆ ಮೊದಲು ಗಟ್ಟಿ ಮನಸ್ಸು ನಾವು ಮಾಡಲೇಬೇಕು ಸೊ ಆರಂಭದಲ್ಲಿ ಜೋಶ್ ಇರುತ್ತೆ ಮಾಡಬಹುದು 2 ತಿಂಗಳು ಮಾಡಬಹುದು ಆಮೇಲೆ ನಿಜವಾದ ಕಷ್ಟ ಶುರುವಾಗುತ್ತೆ ಸೊ ನಾವು ನಾರ್ಮಲ್ ಆಗಿ ಏನೇ ಡಯಟ್ ಪ್ಲಾನ್ ಮಾಡಿಕೊಂಡ್ರು ಅದು ತಪ್ಪದೇ ಪಾಲಿಸಬೇಕು ಅಂದರೆ ಮೊದಲು ನಾವು ಗಟ್ಟಿ ಮನಸ್ಸು ಮಾಡಬೇಕು ಅನ್ನೋದನ್ನು ಗೀತಾ ಅವ್ರು ಹೇಳಿದ್ದಾರೆ ಯಾಕಂದರೆ ಏನೇ ನಾವು ದೃಢ ಸಂಕಲ್ಪವನ್ನು ಮಾಡಿದ್ರೂ ಕೂಡ ಫಸ್ಟ್ಗೆ ನಮಗೆ ಓಕೆ ಮಾಡ್ಬೋದು 2 ತಿಂಗಳು 3 ತಿಂಗಳು ಅಂತ ಅಂದ್ಕೊಂಡಿರ್ತೀವಿ ಅದಾದ ಮೇಲೆ ಕಷ್ಟ ಆಗುತ್ತೆ ಅಂತ ಬಿಟ್ಬಿಡ್ತೀವಿ ಆ ಒಂದು ಇದನ್ನು ಡಯಟ್ ಪ್ಲ್ಯಾನಲ್ಲಿ ನಾವು ಮಾಡಬಾರ್ದು ಸೊ ಯಾವುದೇ ವರ್ಕೌಟನ್ನು ನಾವು ಮಾಡ್ತೀವಿ ಅಂತಂದರೆ ಡಯಟ್ ಪ್ಲ್ಯಾನ್ ಶುರು ಮಾಡಿದ್ದೀವಿ ಅಂತಂದರೆ ಅದನ್ನು ಕಾನ್ಸ್ಟೆಂಟ್ ಆಗಿಟ್ಕೋಬೇಕು ಕಂಟಿನ್ಯೂ ಮಾಡಬೇಕು ಅನ್ನೋದನ್ನು ಗೀತಾ ಅವ್ರು ಹೇಳಿದ್ದಾರೆ ಸ್ನೇಹಿತರೆ ಇನ್ನು 1-2 ವಾರ ಮಾಡಿ ಬಿಡಬಾರ್ದು ದೃಢ ಸಂಕಲ್ಪವನ್ನು ನಾವು ಮಾಡ್ಕೊಳ್ಬೇಕು ಎಷ್ಟೇ ಕಷ್ಟ ಬಂದರೂ ಬ್ರೇಕ್ ಮಾಡೋದಿಲ್ಲ ಅಂತ ಆ ಒಂದು ಮೈಂಡ್ಸೆಟ್ಟನ್ನು ನಾವು ಬೆಳೆಸ್ಕೊಳ್ಬೇಕು ಬ್ರೇಕ್ ಮಾಡೋದು ಸಹಜ ಹೀಗಾಗಿ ಆ ಬ್ರೇಕ್ ಆದಮೇಲೆ ಮತ್ತೆ ಶುರು ಮಾಡುವಂತಹ ಮೈಂಡ್ಸೆಟ್ಟನ್ನು ನಾವು ಮಾಡ್ಕೊಳ್ಬೇಕು ಅನ್ನೋದನ್ನು ಗೀತಾ ಅವ್ರು ಹೇಳಿದ್ದಾರೆ ಯಾಕಂದರೆ ನಾರ್ಮಲ್ ಆಗಿ ನಾವು ಏನೇ ಒಂದು ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ತೀವಿ ಅಂತಂದರೆ ಒಂದಷ್ಟು ಎಡವುತ್ತೀವಿ ಅಂದರೆ ಏನೇ ಒಂದು ಜಂಕ್ ಫುಡ್ ಆಯಿಲ್ ಫುಡ್ಡನ್ನು ನೋಡಿದಾಗ ಒಂದು ದಿನ ತಿಂದು ಬಿಡೋಣ ಇವತ್ತೊಂದು ದಿನ ಡಯೆಟನ್ನು ಮಾಡೋದು ಬೇಡ ಅಂತ ಅನಿಸ್ಬಿಡುತ್ತೆ ಸೊ ಆ ಕಾರಣಕ್ಕಾಗಿ ಗೀತಾ ಅವ್ರು ಏನು ಹೇಳ್ತಾರಂದರೆ ಓಕೆ ಬ್ರೇಕ್ ಮಾಡೋದು ಸಹಜ ಆದರೆ ಆ ಬ್ರೇಕ್ ಆದಮೇಲೆ ಮತ್ತೆ ಆ ಟ್ರ್ಯಾಕಿಗೆ ನಾವು ಬರಬೇಕು ಆ ಡಯೆಟ್ ಚಾರ್ಟನ್ನು ಮತ್ತೆ ಫಾಲೋ ಮಾಡಬೇಕು ಆ ಮೈಂಡ್ಸೆಟ್ಟನ್ನು ನಾವು ಬೆಳೆಸ್ಕೊಳ್ಬೇಕು ಬ್ರೇಕ್ ಮಾಡಲೇಬಾರ್ದು ಒಂದು ವೇಳೆ ಬ್ರೇಕ್ ಆದರೆ ಸೊ ಮತ್ತೆ ಆ ಟ್ರ್ಯಾಕಿಗೆ ಬರುವಂಥದ್ದು ನಿಮ್ಮ ಕೈಯಲ್ಲಿದೆ ಅನ್ನೋದನ್ನು ಗೀತಾ ಅವ್ರು ಹೇಳಿದ್ದಾರೆ ಸೊ ನಾನೀಗ ಕಡಿಮೆ ಮಾಡಿಕೊಂಡಿರೋದು 30 ಕೆಜಿ ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸುಮಾರು 1 ವರ್ಷ ಸಮಯವನ್ನು ತೆಕ್ಕೊಂಡಿದ್ದೀನಿ ಕಷ್ಟಪಟ್ಟಿದ್ದೀನಿ ಸೊ ಯಾವುದೇ ಶಾರ್ಟ್ಕಟ್ ಇಲ್ಲದೆ ಎಕ್ಸ್ಟ್ರಾ ಪ್ರಾಡಕ್ಟ್ ಇಲ್ಲದೆ ನ್ಯಾಚುರಲ್ ಆಗಿ ಬರೀ ಆಹಾರ ಮತ್ತು ವ್ಯಾಯಾಮದಿಂದ ಸಣ್ಣಕ್ಕಾಗಿದ್ದೀನಿ ವ್ಯಾಯಾಮದಲ್ಲಿ ಏನೇನು ಮಾಡಬೇಕು ಹಾಗೂ ದಿನನಿತ್ಯದ ರುಟೀನಲ್ಲಿ ಏನು ಬದಲಾವಣೆ ಮಾಡಿಕೊಂಡೆ ಅದರಿಂದ ಈ ಬದಲಾವಣೆ ಕಾಣಿಸ್ತು ಅಂತ ಗೀತಾ ಅವ್ರು ಹೇಳಿದ್ದಾರೆ ಸೊ ಸದ್ಯಕ್ಕೆ ಆಕೆ 30 ಕೆಜಿ ಕಮ್ಮಿ ಹಾಕಿದ್ದಾರೆ ಸ್ನೇಹಿತರೆ ಇದಕ್ಕೆ 1 ವರ್ಷ ಆಕೆ ಸಮಯವನ್ನು ತಗೊಂಡಿದ್ದಾರೆ ನಾವು ನಾರ್ಮಲ್ ಆಗಿ ನೋಡ್ತೀವಿ ಶಾರ್ಟ್ಕಟ್ಟನ್ನು ಬಳಸ್ತಾರೆ ಏನೇನೋ ಪುಡಿಗಳನ್ನು ಸೇವಿಸ್ತಾರೆ ಏನೇನೋ ಪ್ರಾಡಕ್ಟ್ಗಳನ್ನು ಸೇವಿಸಿ ಸಡನ್ ಆಗಿ ಸ್ಲಿಮ್ ಆಗ್ತಾರೆ ಅದಾದ ಮೇಲೆ ಮತ್ತೆ ಹೆಲ್ತ್ ಸಮಸ್ಯೆ ಕಾಣಿಸ್ಕೊಂಡು ಸಾಕಷ್ಟು ಕಾಯಿಲೆಗೆ ಒಳಗಾಗಿರುವಂತಹ ಕಲಾವಿದೆಯರನ್ನು ನಾವು ನೋಡಿದ್ದೀವಿ ಕಲಾವಿದರನ್ನು ನೋಡಿದ್ದೀವಿ ಜೀವನ ಕಂಪ್ಲೀಟ್ ಬರ್ಬಾತ್ ಆಗಿರೋದನ್ನು ನಾವು ಕೂಡ ನೋಡಿದ್ದೀವಿ ಆ ಉದಾಹರಣೆ ಕೂಡ ಇದೆ ಸ್ನೇಹಿತರೆ ಅದಕ್ಕೆ ಗೀತಾ ಅವ್ರು ಹೇಳಿದ್ದಾರೆ ಯಾವುದೇ ಶಾರ್ಟ್ಕಟ್ ಇಲ್ಲದೆ ನಾನು ಎಕ್ಸ್ಟ್ರಾ ಪ್ರಾಡಕ್ಟ್ ಇಲ್ಲದೆ ನ್ಯಾಚುರಲ್ ಆಗಿ ಬರೀ ಆಹಾರ ಪದ್ಧತಿ ಮತ್ತು ವ್ಯಾಯಾಮದಿಂದ ಸಣ್ಣಗಾಗಿದ್ದೀನಿ ಅನ್ನೋದನ್ನು ಹೇಳಿದ್ದಾರೆ ಸೊ ಈ ಸಮಯದಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತವರು ಕೋಚ್ ಕಿರಣ್ ಸಾಗರ್ ಸೊ ಅವರ ಸಪೋರ್ಟ್ ಇಲ್ಲದೆ ನಾನು ಈ ಟ್ರಾನ್ಸ್ಫಾರ್ಮೇಷನ್ ಜರ್ನಿಯನ್ನು ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಸೊ ನನ್ನ ತಲೆಯಲ್ಲಿ ಈ ರೀತಿ ನೀವು ಯಾಕೆ ಪ್ರಯತ್ನ ಮಾಡಬಾರ್ದು ಇದು ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ ಅಂತ ನನ್ನ ತಲೆಗೆ ತುಂಬಿದವರು ಅವರೇ ಸೊ ಆ ಕಾರಣಕ್ಕಾಗಿ ಇವತ್ತು ನಾನು ಏನು 30 ಕೆಜಿ ಕಡಿಮೆ ಆಗ್ತೀನಿ ಅದಕ್ಕೆ
ಕಿರಣ್ ಸಾಕರ್ ಅವರೇ ಕಾರಣ ಸೊ ಅವರು ಕೋಚ್ ಆಗಿ ಸಾಕಷ್ಟು ನನಗೆ ಬೆನ್ನೆಲುಬಾಗಿ ನಿಂತಿದ್ರು ಸೊ ನನ್ನ ತಲೆಯಲ್ಲಿ ನೀವು ಯಾಕೆ ಸಣ್ಣಗಾಗಬಾರದು ಆ ಪ್ರಯತ್ನವನ್ನ ಯಾಕೆ ಪಡಬಾರದು ಇದು ನಿಮ್ಮ ಕೈಯಲ್ಲೇ ಇದೆ ಅದು ಕೂಡ ಸಾಧ್ಯ ಆಗುತ್ತೆ ಅಂತ ನನಗೆ ಹೊರದುಂಬಿಸಿದ್ರು ಅದಾದ ಮೇಲೆ ನಾನು ಯೋಚನೆ ಮಾಡಿ ವರ್ಕೌಟ್ ಮಾಡೋದಕ್ಕೆ ಶುರು ಮಾಡಿದೆ ಸೊ ಈಗ ದಿನಕ್ಕೆ ಒಂದೆರಡು ಗಂಟೆ ಕಷ್ಟಪಟ್ಟು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಬೆವರಿಳಿಸ್ತೀನಿ ಆದರೆ ಈ ಡಯಟ್ ಅನ್ನೋದು ದೊಡ್ಡ ತಲೆನೋವು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನು ಗೀತಾ ಅವರು ಹೇಳಿದ್ದಾರೆ ಸೊ ವರ್ಕೌಟ್ ಮಾಡ್ತೀನಿ ಆದರೆ ಡಯಟನ್ನು ಫಾಲೋ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಯಾಕಂದರೆ ಮಳೆ ಬರುವಾಗ ಅಥವಾ ಚಳಿ ಇರುವಾಗ ಎಲ್ಲರೂ ಕೂಡ ಪಾನಿಪುರಿ ತಿಂತಾರೆ ಬಜ್ಜಿ ತಿಂತಾರೆ ಸೊ ಅದೆಲ್ಲವನ್ನು ನಾನು ನೋಡಿದಾಗ ನಾನು ಯಾಕಾದರೂ ಇನ್ನೂ ಬದುಕಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಸೊ ನನಗೆ ಯಾಕೆ ಬೇಕು ಈ ಜೀವನ ಅಂತ ಅನ್ನಿಸ್ತಾ ಇತ್ತು ಸೊ ಅದೆಲ್ಲ ತ್ಯಾಗ ಮಾಡಿ ಈಗ ನನಗೆ ಸಿಕ್ಕಿರುವಂಥ ಫಲಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಸೊ ಅಷ್ಟು ಖುಷಿಯಾಗಿದ್ದೀನಿ ನಾನು ಸೊ ಆ ದಿನ ನಾನು ಪಾನಿಪುರಿ ಬಜ್ಜಿ ತಿನ್ಕೊಂಡಿದ್ದಿದ್ರೆ ಅದೇ ಗೀತಾಗಿ ಉಳಿದು ಬಿಡ್ತಾ ಇದೆ ಬಟ್ ಈಗ ತುಂಬ ಖುಷಿಯಾಗಿದೆ ಆ ದಿನ ಅದೆಲ್ಲವನ್ನು ಬಿಟ್ಟೆ ಈಗ ಈ ಒಂದು ಫಲ ಸಿಕ್ಕಿದೆ ಸೊ ನಾನು ಕಷ್ಟಪಟ್ಟಿದ್ದಕ್ಕೆ ತ್ಯಾಗ ಮಾಡಿದ್ದಕ್ಕೆ ಒಂದೊಳ್ಳೆ ಫಲ ಸಿಕ್ಕಿದೆ ಇದರಿಂದ ತುಂಬ ಖುಷಿ ಖುಷಿಯಾಗಿದ್ದೇನೆ ಅನ್ನೋದನ್ನು ಹೇಳಿದ್ದಾರೆ ಸೊ ಕಷ್ಟ ನೋವು ಎಲ್ಲ ನಮ್ಮ ಫ್ರೆಂಡ್ಸ್ ಥರ ಯಾವಾಗಲೂ ಜೊತೆಗಿರುತ್ತೆ ಅದರ ಜೊತೆ ಬದುಕೋದಕ್ಕೆ ನಾವು ಕಲಿಬೇಕು ಸೊ ಡಯಟ್ ವರ್ಕೌಟ್ನಿಂದ ನಾನೀಗ ಬ್ರೇಕನ್ನು ತೆಗೆದುಕೊಂಡಿದ್ದೀನಿ ಆಫ್ ಟ್ರ್ಯಾಕ್ ಆಗಿದ್ದೀನಿ ಸೊ ನನ್ನ ಗುರಿ ತಲುಪ್ತೀನಿ ಅನ್ನೋದು ಮೈಂಡ್ನಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಡಯಟನ್ನು ಫಾಲೋ ಮಾಡ್ತೀನಿ ಬಟ್ ವರ್ಕೌಟನ್ನು ಬಿಟ್ಟಿದ್ದೀನಿ ಸೊ ಸದ್ಯಕ್ಕೆ ನಾನು 30 ಕೆಜಿ ಉಳಿಸ್ಕೊಂಡಿದ್ದೀನಿ ಸೊ ನನ್ನ ಗುರಿ ಮುಂದೆ ಬೇರೆನೇ ಇದೆ ಸೊ ಇನ್ನು ಸಿನಿಮಾ ಇಂಡಸ್ಟ್ರಿ ಕಿರುತೆರೆಯಲ್ಲಿ ಆಕೆ ಮತ್ತೆ ತನ್ನನ್ನು ತಾನು ತೊಡಗಿಸ್ಕೊಳ್ತಾರೆ ಸದ್ಯಕ್ಕೆ ರಿಯಾಲಿಟಿ ಶೋನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ಆಕೆಯ ಮೈಂಡ್ ಸೆಟ್ ಈಗ ಒಂದು ರೀತಿಯಾಗಿ ಸೆಟ್ ಆಗಿದೆ ಅನ್ನೋದನ್ನು ಗೀತಾ ಅವರು ಇಂಟರ್ವ್ಯೂ ಟೈಮಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಇದು ಗೀತಾ ಅವರ ಡಯಟ್ ಪ್ಲಾನ್ ವಿಚಾರ ಸೊ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ರಾಂಗ್ ರೂಟ್ನಲ್ಲಿ ಹೋಗಬಾರ್ದು ಶಾರ್ಟ್ಕಟ್ನಲ್ಲಿ ಹೋಗಬಾರ್ದು ಅನ್ನೋದನ್ನು ಗೀತಾ ಅವರು ಹೇಳಿದ್ದಾರೆ ಸ್ನೇಹಿತರೆ ಸೊ ಇದು ಗೀತಾ ಅವರ ವಿಚಾರ ಸೊ ನಿಮಗೇನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ